ಹಲೋ ಫ್ರೆಂಡ್ಸ್, ಸತ್ವಿಕಾ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀರಾ ಅಂತ ಹೇಗೆ ನೋಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ತಮ್ಮ ಯೂಸ್ ಮಾಡಿರೋದಾಗಿರಲಿ, ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರ್ತಲ್ಲ ಅದನ್ನ ಎಲ್ಲಿ ಎಂಟರ್ ಮಾಡೋದಾಗಿರಲಿ, ಹೇಗೆ ನೋಡೋದು ಅಂತ ತೋರಿಸ್ತಾ ಇದ್ದೀನಿ. ಗೌರ್ಮೆಂಟ್ ವೆಬ್ಸೈಟ್ ಏನಿದೆ ಆಧಾರ್ ಕಾರ್ಡ್ದು, UIDAI ಅನ್ನೋ ಗೌರ್ಮೆಂಟ್ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಲ್ಯಾಂಗ್ವೇಜಸ್ ತೋರಿಸ್ತಾ ಇದೆ. ಇದರಲ್ಲಿ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಇರುತ್ತೋ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮೈ ಆಧಾರ್ ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಸರ್ವಿಸಸ್ ಅಂತ ಏನು ಕಾಣಿಸ್ತಾ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಸರ್ವಿಸಸ್ ಏನೇನಿದೆ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಅಥೆಂಟಿಫಿಕೇಶನ್ ಹಿಸ್ಟ್ರಿ ಅಂತ ಏನು ಕಾಣಿಸ್ತಾ ಇದೆ. ಇಲ್ಲಿ ಈ ಆಪ್ಷನ್ ನಮಗೆ ಯೂಸ್ ಆಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಟ್ಯಾಬ್ ಓಪನ್ ಆಗಿದೆ. ನಾವೇನೇ ಇದೆ ಡೀಟೇಲ್ಸ್ ತಗೋಬೇಕು ಅಂತಂದ್ರೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗೋಕ್ಕೂ ಮುಂಚೆ ನಿಮ್ಮ ಆಧಾರ್ ನಂಬರ್ನ ನಿಮ್ಮ ಮೊಬೈಲ್ ಇಟ್ಕೊಂಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಏನು ಕಾಣಿಸ್ತದೆ, ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ಹಾಗೆ ಕ್ಯಾಪ್ಷಾ ಕೊಟ್ಟಿರ್ತಾರೆ, ಮತ್ತೆ ಓ ಟಿ ಪಿ ಬರುತ್ತೆ. ಇಲ್ಲಿ ಕ್ಯಾಪ್ಷಾ ಎಂಟರ್ ಮಾಡಿದ್ದೀನಿ. ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಅನ್ನೋ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಕರೆಕ್ಟಾಗಿ ಎಂಟರ್ ಮಾಡಿದ್ರೆ ಕೂಡ ಕೆಲವೊಂದ್ಸಲ ಎರರ್ ತೋರಿಸ್ತಾ ಇರುತ್ತೆ. ನೀವು ಮತ್ತೊಮ್ಮೆ ಟ್ರೈ ಮಾಡಬೇಕು. ಈಗ ಮತ್ತೆ ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿದ್ದೀನಿ, ಹಾಗೆ ಕ್ಯಾಪ್ಷಾ ಕೂಡ ಎಂಟರ್ ಮಾಡಿದ್ದೀನಿ. ಓ ಟಿ ಪಿ ಬಂದಿದೆ, ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಈ ಪೇಜ್ ಓಪನ್ ಆಯಿತು. ಅಥೆಂಟಿಫಿಕೇಶನ್ ಹಿಸ್ಟ್ರಿ ಅಂತ ಕಾಣಿಸೋ ಕ್ಲಿಕ್ ಮಾಡಿದ್ದೀನಿ. ಈ ಪೇಜ್ ಓಪನ್ ಆಯಿತು. ಇಲ್ಲಿ ಮಾಡಲಿಟಿ ಕೇಳಿದರೆ ಆಲ್ ಅಂತ ಸೆಲೆಕ್ಟ್ ಮಾಡಬೇಕು. ಫ್ರೆಂಡ್ಸ್, ಇದರಲ್ಲಿ ಲಾಸ್ಟ್ 6 ಮಂತ್ಸ್ ಡೇಟಾ ಮಾತ್ರ ಸಿಗೋದು. ಅದರಲ್ಲಿ ನಿಮಗೆ ಯಾವ ಡೇಟ್ ಬೇಕು ನೋಡಿಕೊಂಡು ನೀವು ಎಂಟರ್ ಮಾಡಿ ಡೇಟಾ ಅಂತ ತಗೊಳ್ಳಿ. ಇಲ್ಲಿ ಫೆಚ್ ಅಥೆಂಟಿಫಿಕೇಶನ್ ಹಿಸ್ಟ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ನೋಡ್ತಾ ಇಲ್ಲ ಫ್ರೆಂಡ್ಸ್, ಇಲ್ಲಿ ಓ ಟಿ ಪಿ ಯೂಸ್ ಮಾಡಿದ್ದೀರಾ, ಹಾಗೆ ಬಯೋಮೆಟ್ರಿಕ್ ಯೂಸ್ ಮಾಡಿದ್ದೀರಾ, ಹಾಗೆ ಡೆಮೋಗ್ರಫಿಕ್ ಯೂಸ್ ಮಾಡಿದ್ದೀರಾ ಎಲ್ಲ ತೋರಿಸ್ತಾ ಇದೆ ಇಲ್ಲಿ. ಇದರ PDF ಆಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಜಸ್ಟ್ ಇದು ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ನೋಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಈ ಥರ ಹೊಸ ಹೊಸ ವಿಡಿಯೋನ ನಿಮಗೆ ನಿಂತಿದ್ದು ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.